ವಂದೇ ಭಾರತ್ ರೈಲು ಹಾಸನ ಜಿಲ್ಲೆ ಅರಸೀಕೆರೆ ರೈಲ್ವೆ ಜಂಕ್ಷನ್ನಲ್ಲಿ ನಿಲುಗಡೆ ಮಾಡುವಂತೆ ರೈಲ್ವೆ ಜಿಎಂರವರಿಗೆ ಮನವಿ ಕೊಡಲು ಇಂದು ಬೆಳಗ್ಗೆ 8 ಗಂಟೆಗೆ ಅರಸೀಕೆರೆ ರೈಲ್ವೆ ನಿಲ್ದಾಣ ಜನಶತಾಬ್ದಿ ರೈಲಿನಲ್ಲಿ ಪ್ರಯಾಣಿಸಿದರು. ಹಾಸನ ಜಿಲ್ಲೆಯ ಸಂಸದರು ಪ್ರಜ್ವಲ್ ರೇವಣ್ಣ ಮತ್ತು ಮಾಜಿ ಸಚಿವರು ಹಾಲಿ ಶಾಸಕರಾದ ಸನ್ಮಾನ್ಯ ಶ್ರೀ ಎಚ್ಡಿ ರೇವಣ್ಣ ಅವರು ಹಾಸನ ವಿಧಾನಸಭಾ ಕ್ಷೇತ್ರದ ಶಾಸಕ ಎಚ್ಎಸ್ ಸ್ವರೂಪ್ ಪ್ರಕಾಶ್ ಅವರಿಂದ ಹುಬ್ಬಳ್ಳಿಗೆ ಪ್ರಯಾಣ ಬೆಳೆಸಿದರು. ಈ ಸಂದರ್ಭದಲ್ಲಿ ಅರಸೀಕೆರೆ ಕ್ಷೇತ್ರದ ಜೆಡಿಎಸ್ ಮುಖಂಡರು, ಕಾರ್ಯಕರ್ತ ಬಂಧುಗಳು, ಬಿಜೆಪಿ ಮುಖಂಡರು, ಕಾರ್ಯಕರ್ತ ಬಂಧುಗಳು ಉಪಸ್ಥಿತರಿದ್ದರು. ಒಂದೇ ಬರೋದ್ ಬಂದ್ಬಿಟ್ರೆ ಬಹಳ ಅನುಕೂಲ ಆಗುತ್ತೆ. ಇಲ್ಲಿ 5 ಕಾಲ್ಗೇನೋ ನಿಲ್ಲುತ್ತೆ, 7 ಕಾಲ್ಗೇನೋ ನಿಲ್ಲುತ್ತೆ, 5 ಕಾಲ್ ಬೆಂಗಳೂರಿಗೆ ಬಿಡುತ್ತೆ, 7 ಕಾಲ್ಗೆಲ್ಲ ಇಲ್ಲಿ ಬಂದು ನಿಲ್ಲುತ್ತೆ. ನಿಮ್ಗೆ 9:30ಗೆಲ್ಲ ಅದಕ್ಕೂ ಟಚ್ ಆಗುತ್ತೆ ಹುಬ್ಳಿಗೆ. ಸೊ ಅದು ಒಂದೇ ಭಾರತ್ ಆಗ್ಬಿಟ್ರೆ ಬಹಳ ಜನ ಏನಾದ್ರು ಕೆಲ್ಸಕ್ಕೆ ಹೋಗೋರ್ಗಾದ್ರೂ ಬಹಳ ಅನುಕೂಲ ಆಗುತ್ತೆ. 9:30ಗೆಲ್ಲ ಮತ್ತೆ ಸಂಜೆ ಇಲ್ಲಿಗೆ ಬಂದ್ಬಿಡುತ್ತೆ. ಒಂಬತ್ತು ಕಾಲ್ ದಾವಣಗೆರೆ 11 ಗಂಟೆಗೆ ಅಲ್ಲಿ.